न्यूज में आपका स्वागत है। मैं मुदस्सिर अहमद आपके साथ। कर्नाटक राज्य जनजागृति वेदिके कड़ा मकर संक्रांति एला कर्नाटक जनते हार्दिक शुभाशयगळु। इवत्तु कर्नाटक राज्य जनजागृति वेदिके मत्तु नम्म अज्जु ब्रदर्स ओंदु ओळ्ळे 105 सिलिंडर वितरणे 105 सिलिंडर वितरणे आगता इदे अज्जु ब्रदर्स आफीसल्लि। इवत्तु 4800 चिल्ल नावु पूर्ति मैसूरु डिस्ट्रिक्टल्लि वितरणे आगिदे। इवत्तु अज्जु ब्रदर्स अवरु 100 सिलिंडर वितरणे ननगे फोन माडिद्रु, निम्म वेदिके कडेयिंद इवत्तु 100 सिलिंडर वितरणे नम्म आफीसल्लि आगता इदे अंत। ನಾವು ನಮ್ಮ ಉದ್ದೇಶ ಏನಂದ್ರೆ ಧರ್ಮ ಇಲ್ಲ ಜಾತಿ ಇಲ್ಲ ಎಲ್ಲ ವರ್ಗದವರಿಗೂ ಈ ಪ್ರಧಾನ ಮಂತ್ರಿ ಉಜ್ವಲ ಸ್ಕೀಮ್ ಇದೆಯಲ್ಲ ಇದು ಎಲ್ಲ ಮನೆಯಲ್ಲೂ ಇರಬೇಕು ಅಂತ ನಮ್ಮದು ಒಂದು ಆಸೆ ಸರ್। ನಿಮ್ಮ ಸಪೋರ್ಟ್ ಇವರ ಜೊತೆ ಹೇಗಿದೆ ಸರ್? ಮೇಡಂ 100ಕ್ಕೆ 100 ಸತ್ಯ। ಇವತ್ತು ನಾನು ಅವತ್ತು ನಿಮಗೆ ಘೋಷಣೆ ಮಾಡಿದೆ, ಇವತ್ತು ಘೋಷಣೆ ಮಾಡ್ತಾ ಇದೀನಿ ಅಜ್ಜು ಬ್ರದರ್ಸ್ ಗೆ ಕರ್ನಾಟಕ ರಾಜ್ಯ ಜನ ಜಾಗೃತಿ ವೇದಿಕೆ ಅವರು ನಿಂತ್ಕೊಂಡ್ರೆ ಅವ್ರು ಕಂಟೆಸ್ಟ್ ಮಾಡ್ತೀನಿ ಅಂದ್ರೆ ನಾವು ಏನಕ್ಕೆ ಇದು ಹೇಳ್ತಾ ಇದೀನಿ ಅಂದ್ರೆ ಮೇಡಂ ನಮಗೆ ಸಮಾಜ ಸೇವೆ ಯಾರು ಮಾಡ್ತಾರೆ ಅವರ ಕಡೆ ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆ ಇರ್ತದೆ। ಅವರು ಯಾರು ಇರಲಿ ನಮಗೆ ಉದ್ದೇಶ ಏನಂದ್ರೆ ನರಸಿಂಹರಾಜ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಜೊತೆ ಯಾರು ಯಾರು ಕೆಲಸ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅವರ ಜೊತೆ ನಾವು ಇರ್ತೀವಿ। ಯಾರಾದರೂ ಆಗಲಿ ಮೇಡಂ, ಅದು ಕಾಂಗ್ರೆಸ್ ಇರಲಿ JDS ಇರಲಿ BJP ಇರಲಿ, ನಮ್ಮ ಉದ್ದೇಶ ನಮ್ಮ ವೇದಿಕೆದು ಉದ್ದೇಶ ಅದು। ನಾವು ವೇದಿಕೆ ಮಾಡಕ್ಕೆ ನಮ್ಮದು ಒಂದು ಪ್ರೋಟೋಕಾಲ್ ಇದೆ, ಒಂದು ಬೈಲಾದಲ್ಲಿ ನಮ್ಮದು ಒಂದು ಸಂವಿಧಾನ ನಮಗೆ ಸರ್ಕಾರ ಕೊಟ್ಟಿದೆ। ಆ ಉದ್ದೇಶದಿಂದ ನಮಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರ ಜೊತೆ ನಾವು 100% ಅವರಿಗೆ ಸಹಕಾರ ಕೊಡ್ತೀವಿ। ಖಂಡಿತ ಮೇಡಮ್, ಯಾಕಂದರೆ ಒಂದು 20 ದಿನದ ಮುಂಚೆ ಶ್ರೀರಂಗಪಟ್ಟಣದಲ್ಲಿ ಒಂದು ಘಟನೆ ಆಯಿತು। ಆ ಘಟನೆಗೆ ನಾನು ಹೋಗಿ ನಮ್ಮ ವೇದಿಕೆ ಕಡೆಯಿಂದ ಒಂದು ರೇಷನ್ ಕಿಟ್ ಕೊಟ್ಟ ಆದಮೇಲೆ ಅವರಿಗೆ ಒಂದು ವಿನಂತಿ ಮಾಡಿದೆ ನಾನು, ಅವ್ರಿಗೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡ್ರು ಅವರು ಅಜ್ಜು ಬ್ರದರ್ಸ್ ಹೋಗಿ ಮಾರನೇ ದಿವಸನೇ ಅವರಿಗೆ ಒಂದು ಸಹಾಯ ಮಾಡಿ, ಅದು ಏನು ಚಿಕ್ಕ ವಿಷಯ ಅಲ್ಲ, ಅದು ಒಂದು ದೊಡ್ಡ ವಿಷಯ। ಅದು 75,000 ರೂಪಾಯಿ ಯಾರು ಕೊಡ್ಬಿಡ್ತಾರೆ ಮೇಡಮ್? ಒಂದು 75,000 ರೂಪಾಯಿ ಕೊಟ್ಟು ಅವ್ರಿಗೆ ಒಂದು ಆಟೋ ಕೊಡಿಸ್ಬೇಕಂದ್ರೆ ಅದು ದೊಡ್ಡತನ ಅದು। ಅವರು ಒಂದು 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದು ನನಗೆ ತುಂಬ ಖುಷಿಯಾಯಿತು। ನಮಗೂ ಅವ್ರಿಗೂ ಏನು ಸುಮಾರು 20 ವರ್ಷದಿಂದ ಅದು ಹಿಂಗೆ ಇರಲಿಲ್ಲ, ಅವ್ರದ್ದು ಚರ್ಚ್ ಹತ್ರ ಆಫೀಸ್ ಇತ್ತು, ಅಜ್ಜು ಬ್ರದರ್ಸ್ ಅಜ್ಜುವರೆಗೂ ನಮಗೂ ತುಂಬ ಒಂದು 20 ವರ್ಷದ ಪರಿಚಯ ಇತ್ತು, ಲಿಂಕ್ ಇರಲಿಲ್ಲ। ಲಿಂಕು ನನಗೆ ಶ್ರೀರಂಗಪಟ್ಟಣ ಒಂದು ಗಂಜಾಮಿಂದ ಲಿಂಕ್ ಆಗಿ, ಅದಕ್ಕಿಂತ ಮುಂಚೆ ನಾನು ಒಂದು ಟೌನಾದಲ್ಲಿ ಒಂದು ಫಂಕ್ಷನ್ ಮಾಡಿದೆ, ಆರಕ್ಷಕ ರತ್ನ ಮತ್ತು ಆಪತ್ ಬಾಂಧವ ಅಂತ, ಅವ್ರಿಗೆ ನಾನು ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟೆ, ಆವಾಗಿಂದ ನಮಗೂ ಅವ್ರಿಗೂ ಲಿಂಕ್ ಆಗಿದ್ದು। ಅವ್ರು ಕೆಲಸ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ, ಲಾಕ್ಡೌನಲ್ಲಿ 20,000 ರೇಷನ್ ಕಿಟ್ ವಿತರಣೆ ಮಾಡಿದ್ದಾರೆ, ಮತ್ತು ಕುದುರೆ ಗಾಡಿಯವರೆಗೂ, ಮತ್ತು ಆಟೋ ಡ್ರೈವರ್ಸ್ಗೆ, ಮತ್ತು ಸಂತೆಪೇಟಲ್ಲಿ ಈ ಕೂಲಿ ಕಾರ್ಮಿಕರವ್ರಿಗೆ ಎಲ್ಲವರಿಗೂ ಅವ್ರು ಸಹಕಾರ ಮಾಡ್ಕೊಂಡು ಬರ್ತಾರೆ ಅಂತ ನಿಮ್ಮ ಮಾಧ್ಯಮದಿಂದಾನೇ ನೋಡ್ತಾ ಇರೋದು, ನೋಡಿ ನನಗೆ ಖುಷಿಯಾಯಿತು। ಅವ್ರಿಗೂ ನಮಗೂ ನಮಗೂ ಒಂದು 20 ವರ್ಷದಿಂದ ನಾನು ಬೆಳೆದಿರೋದು ಸಂತಿದಮ್ಮ ಚರ್ಚ್ ಹತ್ರ ನನ್ನ ಮನೆ ಶುನಿ ಚೌಕಲ್ಲಿ ನಾನು ನೋಡಿದ್ದೀನಿ ಅಜ್ಜು ಬ್ರದರ್ಸ್ಗೆ, ಅವ್ರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ। ನಾವು ಅವ್ರಿಗೆ ಸಹಕಾರ ಕೊಡೋಕ್ಕೆ ಅದು ಯಾರಿಗೂ ನಾವು ಕೇಳ್ಬಿಟ್ಟು ಕೊಡಬೇಕಂತ ಅವಶ್ಯಕತೆ ಇಲ್ಲ ಮೇಡಮ್। ನಾನು ಈ ರಾಜ್ಯದ ಒಂದು ಸಿಟಿಜನ್ಶಿಪ್ಪು, ನಮಗೂ ಒಂದು ಅಧಿಕಾರ ಇದೆ, ನಾವೆಲ್ಲ ಅವ್ರಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ನಾನು ಸಹಕಾರ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ ಮೇಡಮ್। ಖಂಡಿತ ಖಂಡಿತ ಇದೆ ಮೇಡಮ್, ಮತದಾರರದು ಅದು ನಂಬಿಕೆ, ಮತದಾರವ್ರಿಗೆ ಆಶೀರ್ವಾದ ಮಾಡಿದ್ರೆ 100% ಅವ್ರು ಕಂಟೆಸ್ಟ್ ಮಾಡ್ತಾರೆ, ಮತದಾರವ್ರವ್ರಿಗೆ ಆಶೀರ್ವಾದ ಮಾಡಿದ್ರೆ ಅವ್ರು 100% MLA ಆಗ್ತಾರೆ। ಸೋಲೋದು ಗೆಲ್ಸೋದು ದೇವ್ರ ಪರಮಾತ್ಮ, ಅದು ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ। ಮತದಾರವ್ರಿಗೆ ನಂಬಿಕೆ ಕೊಟ್ಟರೆ 100% ಅವ್ರು ವಿನ್ ಆಗ್ತಾರೆ, ಇಲ್ಲ ಯಾರಿಗೆ ವಿನ್ ಮಾಡಬೇಕು ಮತದಾರವ್ರದ್ದು ತೀರ್ಮಾನ ಅದು, ಅದು ನಮ್ಮದು ಏನು ನಿಮ್ಮದು ಏನಿಲ್ಲ, ಮತದಾರವ್ರ ತೀರ್ಮಾನ ಅದು।